ಮೈಸೂರಿನಲ್ಲಿ ಸಿಎಂ ರನ್ನ ಓವರ್ಟೇಕ್ ಮಾಡೋದಕ್ಕೆ ಮುಂದಾದ್ರ ಡಿಸಿಎಂ ಆಗಸ್ಟ್ 30 ಕ್ಕೆ ಮೈಸೂರಿನಲ್ಲಿ ಗೃಹಲಕ್ಷ್ಮಿ ಗ್ಯಾರಂಟಿ ಯೋಜನೆಗೆ ಚಾಲನೆ ನೀಡಲಾಗುತ್ತೆ ಈಗಾಗಲೇ ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಜಿಲ್ಲಾ ಉಸ್ತುವಾರಿ ಸಚಿವ ಮಹದೇವಪ್ಪ ಸ್ಥಳೀಯ ಶಾಸಕರ ನೇತೃತ್ವದಲ್ಲಿ ಗೃಹಲಕ್ಷ್ಮಿ ಯೋಜನೆಯ ಬಗ್ಗೆ ಸಭೆ ಆಗಿದೆ ನಿನ್ನೆ ಸ್ವತಃ ಡಿಸಿಎಂ ಡಿಕೆ ಶಿವಕುಮಾರ್ ನೇತೃತ್ವದಲ್ಲಿ ಮತ್ತೊಂದು ಸಭೆ ಆಗಿದೆ ಸಭೆ ಬಳಿಕ ಕಾರ್ಯಕ್ರಮ ನಡೆಯುವ ಸ್ಥಳಕ್ಕೆ ತೆರಳಿ ಪರಿಶೀಲಿಸಿದ್ದಾರೆ ಎರಡು ದಿನ ಮುಂಚಿತವಾಗಿಯೇ ಮೈಸೂರಿಗೆ ಬರೋದಾಗಿ ಕೂಡ ಡಿಕೆಶಿ ತಿಳಿಸಿದ್ದಾರೆ ಕಾರ್ಯಕ್ರಮದ ಆಯೋಜಕರಿಗೆ ಡಿಸಿಎಂ ಡಿಕೆ ಶಿವಕುಮಾರ್ ಆ ಬಗ್ಗೆ ತಿಳಿಸಿರೋದು ಮತ್ತೊಂದೆಡೆ ಮೂರು ದಿನ ಪ್ರವಾಸವನ್ನ ಹಮ್ಮಿಕೊಂಡಿದ್ರು ಸಿಎಂ ಸಿದ್ದರಾಮಯ್ಯ ಸಿಎಂ ಪ್ರವಾಸಕ್ಕೂ ಮುನ್ನವೇ ಡಿಕೆ ಶಿವಕುಮಾರ್ ಮೈಸೂರು ಪ್ರವಾಸ ಕೈಗೊಳ್ಳುತ್ತಾ ಇದ್ದಾರೆ ಮೈಸೂರು ಜಿಲ್ಲೆಯ ಕೆಡಿಪಿ ಸಭೆಗೂ ಡಿಕೆ ಶಿವಕುಮಾರ್ ಆಗಮಿಸ್ತಾರ ಈ ಮೂಲಕ ಮೈಸೂರು ಭಾಗದಲ್ಲಿ ಹಿಡಿತ ಸಾಧಿಸೋದಕ್ಕೆ ಡಿಕೆಶಿ ಮುಂದಾದ್ರ ಗೃಹಲಕ್ಷ್ಮಿ ನೆಪದಲ್ಲಿ ರಾಜಕೀಯವಾಗಿ ಹಿಡಿತ ಸಾಧಿಸೋದಕ್ಕೆ ಡಿಕೆಶಿ ಮುಂದಾದ್ರ ಅನ್ನೋ ಪ್ರಶ್ನೆಗಳಿಗೆ ದಾರಿ ಮಾಡ್ಕೊಡ್ತಾ ಇದೆ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಮೈಸೂರಿನ ಪ್ರತಿನಿಧಿ ರಂಗಸ್ವಾಮಿ ಲೈವ್ ನಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ ರಂಗಸ್ವಾಮಿ ಮುಖ್ಯಮಂತ್ರಿಗಳನ್ನು ಅವರ ತವರಿನಲ್ಲೇ ಓವರ್ಟೇಕ್ ಮಾಡೋ ಪ್ರಯತ್ನ ಡಿಕೆಶಿ ಎದ್ದು ಅಂತ ಅನ್ನಿಸ್ತಾ ಇದೆಯಾ ಓಕೆ ಸಂಪರ್ಕ ಸಾಧ್ಯ ಆಗ್ತಾ ಇಲ್ಲ ಅನ್ಸುತ್ತೆ ಮತ್ತೊಮ್ಮೆ ಸಂಪರ್ಕಿಸೋ ಪ್ರಯತ್ನ ಮಾಡಿ ಮುಖ್ಯಮಂತ್ರಿಗಳು ಮೂರು ದಿನದ ಪ್ರವಾಸ ಅಂತ ಹೇಳಿ ಕೈಗೊಂಡಿದ್ದಾರೆ ಮೈಸೂರಿಗೆ ಆದರೆ ಅದಕ್ಕೂ ಮುಂಚೆ ಎರಡು ದಿನ ಮುಂಚಿತವಾಗಿ ನಾನು ಬರ್ತೀನಿ ಅಂತ ಕಾರ್ಯಕ್ರಮದ ಆಯೋಜನೆ ಮಾಡುವಂಥವ್ರು ಇದ್ದಾರಲ್ಲ ಅವರಿಗೆ ಡಿಕೆಶಿ ಹೇಳಿದ್ದಾರೆ ಈಗಾಗಲೇ ನಿನ್ನೆ ಅವ್ರ ನೇತೃತ್ವದಲ್ಲಿ ಸಭೆ ಕೂಡ ಆಗಿದೆ ಕಾರ್ಯಕ್ರಮ ನಿಗದಿಯಾಗಿರುವಂತಹ ಸ್ಥಳಕ್ಕೆ ಕೂಡ ಡಿಕೆಶಿ ಭೇಟಿ ಕೊಟ್ಟಿದ್ದಾರೆ ಈಗಾಗಲೇ ಇದನ್ನೆಲ್ಲ ನೋಡ್ತಾ ಇದ್ರೆ ಮೈಸೂರಿನ ಭಾಗದಲ್ಲಿ ಹಿಡಿತ ಸಾಧಿಸೋದಕ್ಕೆ ರಾಜಕೀಯವಾಗಿ ಹಿಡಿತ ಸಾಧಿಸೋದಕ್ಕೆ ಡಿಸಿಎಂ ಡಿಕೆ ಶಿವಕುಮಾರ್ ಮುಂದಾಗ್ತಾ ಇದ್ದಾರೆ ಆ ಮೂಲಕ ಸಿದ್ದರಾಮಯ್ಯನವರನ್ನ ಹಿಂದಕ್ಕೆ ತಾವು ಮುನ್ನುಗ್ಗುವಂತಹ ಪ್ರಯತ್ನ ಡಿಕೆಶಿ ಕಡೆಯಿಂದ ಆಗ್ತಾ ಇದೆಯಾ ಅನ್ನೋ ಹಾಗಿದೆ ಅವರ ನಡೆ ನೋಡ್ತಾ ಇದ್ರೆ ಒಂದು ರೀತಿ ಅದಕ್ಕೆ ಸಂಬಂಧಪಟ್ಟ ಹಾಗೆ ಈಗ ಚರ್ಚೆಯೂ ಕೂಡ ಆಗ್ತಾ ಇದೆ ಯಾಕಂದ್ರೆ ಗೃಹಲಕ್ಷ್ಮಿ ಕಾರ್ಯಕ್ರಮಕ್ಕೆ ಚಾಲನೆ ಸಿಗ್ತಾ ಇರೋದು ಮೈಸೂರಿನಲ್ಲಿ ಅದು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ತವರು ಜಿಲ್ಲೆ ಮತ್ತು ಏನು ಅಂದರೆ ಇದು ಬೆಳಗಾವಿಯಲ್ಲಿ ನಿಗದಿಯಾಗಿದ್ದನ್ನು ಮುಖ್ಯಮಂತ್ರಿಗಳು ಮೈಸೂರಿಗೆ ಶಿಫ್ಟ್ ಮಾಡಿರೋದು ಮತ್ತೊಮ್ಮೆ ಸಂಪರ್ಕಕ್ಕೆ ಸಿಕ್ಕಿದ್ದಾರೆ ರಂಗಸ್ವಾಮಿ ರಂಗಸ್ವಾಮಿ ಡಿಕೆಶಿ ಅವರ ಓಡಾಟ ಮತ್ತು ಜೋಶ್ ಲೆಕ್ಕಾಚಾರಗಳು ಎಲ್ಲವನ್ನು ನೋಡ್ತಾ ಇದ್ರೆ ಸಿಎಂ ತವರಿನಲ್ಲೇ ಅವರನ್ನು ಓವರ್ಟೇಕ್ ಮಾಡೋ ಪ್ರಯತ್ನ ಮಾಡ್ತಿದ್ದಾರಾ ರೈಟ್ ಸಂಪರ್ಕ ಸಾಧ್ಯ ಆಗ್ತಾ ಇಲ್ಲ ಅನ್ಸುತ್ತೆ ಪ್ರತಿ ಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಆಪ್ ಡೌನ್ಲೋಡ್ ಮಾಡಿ ವಿಸ್ತಾರ ನ್ಯೂಸ್ ನಿಖರ ಜನಪರ